ದೃಷ್ಟನನ್ನ ಕಣ್ಣೆದುರಿಗೆ ಬಂದ್ರೆ ಮೈಯೆಲ್ಲ ರಕ್ತದಲ್ಲಿ ಕುದಿಕುದಿತ್ತೆ. ಬಂದಲ್ಲ ಒಂದು ದಿನ ಅವರಿಬ್ಬರನ್ನು ಕತ್ತರಿಸಿ ಹತ್ತು ನಾಯಿಗಳಿಗೆ ಬೀಸಾಡ್ಲಿಲ್ಲ ಅಂದ್ರೆ ನಾನು ಕಾಮಾಪುರದ ಕಾಮರಾಜನ ಮಗ ತ್ಯಾಗರಾಜನೇ ಅಲ್ಲ. ನಾವು ಈ ಹಿಂದೆ ಅನುಭವಿಸಿದ ಅಂದಿನ ಆರಾಸಲಿಲೆ
ನನ್ನಿಂದ ಮರೆಯಲು ಸಾಧ್ಯವಿಲ್ಲ ಸುನೀತಾ, ಸಾಧ್ಯವಿಲ್ಲ. ಒಂದು ವೇಳೆ ನೀನು ನನಗೆ ಸತ್ಯವಿದ್ದರೆ, ನಿನ್ನ ನಿಜ ಬಣ್ಣ ನಿನ್ನ ಮನೆಯವರ ಮುಂದೆ ಬಯಲು ಮಾಡಿದರೆ, ನಿನ್ನ ಮೇಲೆ ನಂಬಿಕೆ ಇಟ್ಟ ನಿನ್ನ ಮನೆಯವರು, ನೀನೊಬ್ಬ ಗರ್ವಾರಿತ ಮನೆ ತನ್ನ ಹೆಣ್ಣು ಅಂತ ನಂಬಿಕೆ ಇಟ್ಟ ನಿನ್ನ ಮನೆಯವರು, ನೀನೊಬ್ಬ ನಡೆಸ ಕೆಟ್ಟ ಹೆಂಡ ಹೆಣ್ಣು, ನಿನ್ನನ್ನು ಮನೆ ಹೊರಗೆ ಹಾಕಿದವರು ಸುನೀತಾ ಯಾಕೆ ನಂಬಲ್ಲ? ನನ್ನ ನಿನ್ನ ಅಂದಿನ ಆರಾಧನೆಯ ಭಾವಚಿತ್ರವನ್ನು ತೋರಿಸಿದ್ರೆ ನಂಬಲೇ ಇಲ್ಲ. ಈ ನನ್ನ ಮೊಬೈಲ್ ಅಲ್ಲಿ ಇರುವಂತಹ ನೀಲಿ ಚಿತ್ರವನ್ನು ನೋಡು. ಅಂದು ರಾಜ್ಯದಲ್ಲಿ ನಾವು ನಡೆದಂತಹ ಕರ್ಮಕಾಂಡ ಅತಿಗತಿ ರಾಸಾಯನಿಯನ್ನ ತೋರಿಸಿದರೆ, ಇಂಟರ್ನೆಟ್ ನಲ್ಲಿ ಏನಾದರೂ ಹಾಕಿದರೆ ಸಮಾಜ ನೀನೊಬ್ಬರು ಸುಳ್ಳೆ ಅಂತ ಕಲಿತೆ ಆದರೆ ಒಂದು ಕಂಡೀಷನ್, ಇಷ್ಟೇ ಕಂಡೀಷನ್. ಇನ್ನು ಮುಂದೆ ನನ್ನ ನಿರ್ದೇಶನದಂತೆ ಆ ರಾಮುವಿನ ಸಂಸಾರ ಬೀದಿಗೆ ತಳ್ಳಬೇಕು. ಪ್ರತಿನಿತ್ಯವೂ ಗೆಸ್ಟ್ ಹೌಸ್ ಇದಕ್ಕೆ ಒಪ್ಪಿದರೆ ನಿನ್ನ ಚರಿತ್ರೆ ಇಂಟರ್ನೆಟ್ ನಲ್ಲಿ ನೀನು ಬೀದಿಯಲ್ಲಿ ವೆರಿ ಗುಡ್ ಸುನೀತಾ, ವೆರಿ ಗುಡ್. ನಿನ್ನಂತ ಪ್ರೇಯಸ್ ಎಂದು ಪಡೆದ ನಾನೇ ಭಾಗ್ಯಶಾಲಿ. ಇದೇ ಸಂತಸದಲ್ಲಿ ಬರಲಿ ಅಂದಿನ ನಮ್ಮ ಆ ರಾಸಲೀಲೆಯ ಸುಮಧುರವಾದ ಗೀತೆಗಳು.
يا جماعة يا رب يا رب